channel My Saffron's World nanu nimma Purnima Vinod friends ivattin recipe alli baby corn stir fry yav riti madodanta nodona healthy aagi snack maadkobeku andre neevu ee recipe na try maadabodu idu deep fry maartta illa kadime oil upayogisi healthy aagi yav riti snack maadkobodu anta neevu nodabodu ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ವೀಡಿಯೋಸ್ ಎಲ್ಲ ತುಂಬ ಜನಕ್ಕೆ ತಲುಪತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಕಡಾಯಿಯಲ್ಲಿ ನೀರು ಹಾಕಿ ಕುದಿಸ್ಕೋಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಬೇಬಿ ಕಾರ್ನ ಈ ಥರ ಪೀಸಸ್ ಕಟ್ ಮಾಡಿಕೊಂಡು ಬಾಯಿಲ್ ಮಾಡ್ಕೋಬೇಕಾಗತ್ತೆ. ಆಲ್ಮೋಸ್ಟ್ ನಾನು 1/2 kg ಬೇಬಿ ಕಾರ್ನ್ ಹಾಕ್ಕೊತಾ ಇದ್ದೀನಿ. ನೀವು ಕ್ವಾಂಟಿಟಿಗೆ ತಕ್ಕವಾಗಿ ಹಾಕಿ. ಪ್ಯಾಕೆಟಲ್ಲಿ ನಾನು 2 packets ಹಾಕ್ತಾಯಿದ್ದೀನಿ. ಇದೊಂದು 10 minutes ಬಾಯಿಲ್ ಮಾಡಿಕೊಂಡು ಸೈಡ್ಗೆ ಇಟ್ಕೊಳ್ಳಿ. ವಾಟರ್ ಎಲ್ಲ ಸ್ಟೇನ್ ಮಾಡ್ಕೋಬೇಕು. ನಾನು ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ, 1 tablespoon ಅಷ್ಟು. ಕಾರ್ನ್ಫ್ಲೋರ್ ಆದರೂ ಮೈದಾ ಆದರೂ ಹಾಕ್ಕೋಬೋದು, ಇದು ಆಪ್ಷನಲ್ಲು. ಕಾರ್ನ್ಫ್ಲೋರ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅವಶ್ಯಕತೆ ಇಲ್ಲ. ಈಗ ಇನ್ನೊಂದು ಕಡಾಯಿಯಲ್ಲಿ ಆಯಿಲ್ 2-3 spoons ಹಾಕ್ಕೊತಾ ಇದ್ದೀನಿ. ಆಯಿಲ್ ಹೀಟ್ ಆದಮೇಲೆ ಕರಿಬೇವಿನ ಸೊಪ್ಪು ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ಈ ಥರ ಲೋ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಕರಿಬೇವಿನ ಸೊಪ್ಪು ನೀವು ಇಷ್ಟ ಇದ್ದರೆ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಇದು ಮಾತ್ರ ಲೋ ಫ್ಲೇಮಲ್ಲಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಇದನ್ನ ಸೈಡ್ಗೆ ತಗೊಳ್ಳಿ. ಈಗ ಅದೇ ಬಾಂಡ್ಲಿಯಲ್ಲಿ ನಾನು ಸಣ್ಣದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿ, 1 unde ಅಷ್ಟು ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನ ಅಷ್ಟು ಹೆಚ್ಚು ಕಡಿಮೆ ಹಾಕ್ಕೋಬೋದು, ಬೆಳ್ಳುಳ್ಳಿ ಜಾಸ್ತಿ ಇದ್ರೂ ಟೇಸ್ಟಿಯಾಗೇ ಇರುತ್ತೆ. 1 onion ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊಳ್ಳಿ. ಆನಿಯನ್ಸ್ ಎಲ್ಲ ಫ್ರೈ ಆಗಬೇಕು. ಈರುಳ್ಳಿ ಎಲ್ಲ ಅರ್ಧ ಫ್ರೈ ಆದರೆ ಸಾಕು, ಪೂರ್ತಿ ಫ್ರೈ ಆಗೋ ಅವಶ್ಯಕತೆ ಇಲ್ಲ. ಹಸಿಮೆಣಸಿನ್ಕಾಯಿ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. 1-5 ಹಾಕ್ಕೊಳ್ಳಿ, ನೀವು ಖಾರಕ್ಕೆ ತಕ್ಕವಾಗಿ ಹಾಕಿ. ಆನಿಯನ್ಸ್ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಈಗ ಬಾಯಿಲ್ ಮಾಡಿದಂತಹ ಬೇಬಿ ಕಾರ್ನ ಸೇರಿಸಿ. ನಿಮಗಿನ್ನೂ ಜಾಸ್ತಿ ಕ್ರಿಸ್ಪಿ ಬೇಕು ಅಂದರೆ ನೀವು ಇನ್ನೂ 1 spoon ಕಾರ್ನ್ಫ್ಲೋರ್ ಆ್ಯಡ್ ಮಾಡ್ಕೋಬೋದು. ಕಾರ್ನ್ಫ್ಲೋರ್ ಕಂಪ್ಲೀಟ್ಲಿ ಆಪ್ಷನಲ್ಲು. ಇದನ್ನ 1-5 minutes ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡ್ಮೇಲೆ ವೆನಿಗರು 1 teaspoon ಅಷ್ಟು ವೆನಿಗರ್ ಹಾಕ್ತಾಯಿದ್ದೀನಿ. ಸೋಯಾ ಸಾಸು 2 teaspoon ಅಷ್ಟು. ಪೆಪ್ಪರ್ ಪೌಡ್ರು, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈಗಿನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡೋವಾಗ ಸೋಯಾ ಸಾಸ್ ಏನಾದರೂ ಕಡಿಮೆ ಆಯಿತು ಅಂದರೆ ಇನ್ನೂ ಸ್ವಲ್ಪ ಹಾಕ್ಕೋಬೋದು. ಈಗ ಕೆಚಪ್ ಹಾಕ್ಕೋಬೇಕು, ಟೊಮೆಟೊ ಸಾಸು. ಇದು 1-2 spoon ಹಾಕ್ಕೊಳ್ಳಿ, ನೀವು ಕ್ವಾಂಟಿಟಿ ತಕ್ಕವಾಗಿ ಹಾಕಿ. ನೀವು ಈ ಟೈಮಲ್ಲಿ ಟೇಸ್ಟ್ ನೋಡಿ, ಕೆಚಪ್ಪು ಇಲ್ಲಾಂದರೆ ಸೋಯಾ ಸಾಸ್ ಏನಾದರೂ ಬೇಕು ಅಂದರೆ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನ ಮಿಕ್ಸ್ ಮಾಡಿ. ಬೇಬಿ ಕಾರ್ನ್ ಸ್ಟಿರ್ ಫ್ರೈ ರೆಡಿಯಾಗಿದೆ. ತುಂಬ ಹೆಲ್ದಿ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟಾಗೂ ಇರುತ್ತೆ. ನೀವು ಡೀಪ್ ಫ್ರೈ ಮಾಡ್ಕೊಳೋದು ಇಷ್ಟ ಇಲ್ಲ ಅಂದರೆ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿ. ಈಗ ಫೈನಲಿ ನಾವು ಫ್ರೈ ಮಾಡಿದಂತಹ ಕರಿಬೇವಿನ ಸೊಪ್ಪನ್ನ ಸೇರಿಸಿ ಸರ್ವ್ ಮಾಡಿ ಬಿಸಿ ಬಿಸಿಯಾಗಿ ಕೆಚಪ್ ಜೊತೆ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊತೀನಿ. ಮತ್ತಷ್ಟು ಈಸಿ ರೆಸಿಪೀಸ್ಗೆ, ಸಿಂಪಲ್ ರೆಸಿಪೀಸ್ಗೆ, ಹೆಲ್ದಿ ರೆಸಿಪೀಸ್ಗೆ, ಡಿಫ್ರೆಂಟ್ ರೆಸಿಪೀಸ್ಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಎಲ್ಲರಿಗೂ ಧನ್ಯವಾದಗಳು.